ಹಲೋ ರೈತರ ಮಿತ್ರರೇ, ನಾನು ನಿಮ್ಮ ಶಿವ ಮಾತಾಡ್ತಾ ಇರೋದು. ಆಲ್ರೆಡಿ ಹೇಳಿದ್ದೀನಿ ನಾನು ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ. ನಾನು ಓದಿದ್ದು ಎಮ್ ಎಸ್ ಸಿ ಕೃಷಿ. ಅದರಿಂದ ನನ್ನ ಅನುಭವ ಮತ್ತು ನಾನೇನು ಓದಿದ್ದೀನಿ, ನಂದೇನು ನಾಲೆಡ್ಜ್ ಇದೆ, ನಮ್ಮ ರೈತ ಮಿತ್ರರಿಗೋಸ್ಕರ ನಾನು ಶೇರ್ ಮಾಡೋಕ್ಕೋಸ್ಕರನೇ ಈ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ನನ್ನ ವಿಡಿಯೋಸು ಫ್ರೆಂಡ್ಸ್ ಜೊತೆ, ಮತ್ತು ನೋಟಿಫಿಕೇಷನ್ಗೆ ಬೆಲ್ ಬಟನ್ ಒತ್ತಿ ನಾನು ಯಾವುದೇ ವಿಡಿಯೋ ಏನು ಮುಂದೆ ಮಾಡಿದರೆ ತಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಹಳೆಯ ವಿಡಿಯೋಗಳನ್ನ ನೀವು ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಬಂದು ನಾನು ಪ್ರಸ್ತುತ ವಿಡಿಯೋದಲ್ಲಿ ಹಲಸಿನ ಬೆಳೆ ಬಗ್ಗೆ ನಮ್ಮ ರೈತ ಮಿತ್ರರ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಗೊತ್ತು, ಹಲಸು ಮಲೆನಾಡಿನವ್ರಿಗೆ ಅಂತೂ ಹಲಸಿನ ಬಗ್ಗೆ ಮೊದಲೇ ಗೊತ್ತಿದೆ, ಅದರ ಇಂಪಾರ್ಟೆನ್ಸ್ ಅವರಿಗೆ. ಹಲಸು ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಾಯಿದೆ. ಯಾಕಂದರೆ ಇತ್ತೀಚೆಗೆ ಇದನ್ನ ನವಕಲ್ಪವೃಕ್ಷ ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಏನಕ್ಕಂದರೆ ಹಲಸಿಂದ ಇಂಥ ಭಾಗ ರೈತರಿಗೆ ಯೂಸ್ ಆಗದೇ ಇರೋ ಭಾಗ ಅಂತ ಯಾವುದೂ ಇಲ್ಲ. ಹಣ್ಣಿಂದ ಹಿಡಿದು ಎಲೆ, ಬೀಜ ಆಯಿತು, ಚಿಕ್ಕದಿದ್ದ ಕಾಯಿ ಆಯಿತು, ಎಲ್ಲ ಅಂದರೆ ಅದು ಒಣಗಿ ಅದು ನಾವು ಬೇಡ ಅಂತ ಕಡಿದ್ರೂ ಅದರದ್ದು ಒಳ್ಳೆ ಅದರ ಮರದಿಂದ ಒಳ್ಳೊಳ್ಳೆ ಕಟ್ಟಿಗೆಗಳನ್ನ ಯೂಸ್ ಮಾಡ್ಬೋದು. ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು ತಯಾರು ಮಾಡಲಿಕ್ಕೆ ಮತ್ತು ಎಲ್ಲದಕ್ಕೂ ಅದರದ್ದು ಎಲ್ಲ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಭಾಗನೂ ಯೂಸ್ ಮಾಡೋದ್ರಿಂದ ಇದನ್ನು ಇತ್ತೀಚೆಗೆ ನವಕಲ್ಪವೃಕ್ಷ ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ಏನಂದರೆ ಭವಿಷ್ಯದ ಬೆಳೆ ಅಂತ ಫ್ಯೂಚರ್ ಫುಡ್ ಅಂತಲೂ ಕರಿತಾ ಇದ್ದಾರೆ. ಏನಕ್ಕೆ ಅಂದರೆ ಈ ಕ್ಲೈಮೇಟ್ ಚೇಂಜು, ಈ ಗ್ಲೋಬಲ್ ವಾರ್ಮಿಂಗಿಂದ ಬೇರೆ ಬೆಳೆಗಳು ಅಂದರೆ ಅಕ್ಕಿ, ಭತ್ತ ಆಯಿತು, ಗೋಧಿ ಆಯಿತು, ಇವೆಲ್ಲ ಬೆಳೆಗಳು ಮುಂದಿನ ದಿನದಲ್ಲಿ ಈಲ್ಡು ಅಂದರೆ ಕಡಿಮೆ ಆಗ್ಬೋದು, ವ್ಯತಿರಿಕ್ತ ಆಗ್ಬೋದು ಅಂತ ಯೋಚನೆ ಮಾಡಿ. ಆದರೆ ಹಲಸು ಮಾತ್ರ ಅದು ಯಾವುದಕ್ಕೂ ಏನು ಚೇಂಜ್ ಆಗಲ್ಲ, ಎಲ್ಲ ತಡ್ಕೊಂಡು ಒಳ್ಳೆ ಈಲ್ಡ್ ಕೊಡುತ್ತೆ. ಹಂಗಾಗಿ ಮುಂದೆ ಏನಾದರೂ ತೊಂದರೆ ಆದರೂ ಕೂಡ ಅದಕ್ಕೆ ಕಂಪನ್ಸೇಟ್ ಆಗಿ ಈ ಬೆಳೆ ಬರುತ್ತೆ ಅನ್ನೋದಕ್ಕೋಸ್ಕರ ಭವಿಷ್ಯದ ಬೆಳೆ ಅಂತಂದು ಒಳ್ಳೆ ಫೇಮಸ್ ಆಗ್ತಾಯಿದೆ. ಹಂಗಾಗಿ ಇನ್ನೊಂದು ಈ ಮಾಂಸಕ್ಕೆ ಇದು ಒಂದು ಮಾಂಸ ತಿನ್ನೋರಿಗೆ ತಿಂದೇ ಇರೋರಿಗೆ ಇದು ಒಂದು ಸಬ್ಸ್ಟಿಟ್ಯೂಟ್ ಆಗಿ ಅಂದರೆ ಅದರಲ್ಲಿ ದೊರೆಯುವಂಥ ನ್ಯೂಟ್ರಿಯೆಂಟ್ಸು ಇದರಲ್ಲಿ ದೊರೆಯುತ್ತೆ ಅಂತಂದು ಇದು ತುಂಬ ಫೇಮಸ್ ಆಗ್ತಾಯಿದೆ. ವರ್ಲ್ಡ್ ವೈಡ್ ಕೂಡ ಫೇಮಸ್ ಆಗ್ತಾಯಿದೆ. ಈ ವರ್ಷ ತುಂಬ ಎಕ್ಸ್ಪೋರ್ಟ್ ಕೂಡ ಆಗಿದೆ ಬೇರೆ ವೆಸ್ಟರ್ನ್ ಕಂಟ್ರೀಸ್, ಅಮೇರಿಕಕ್ಕೆ ಆ ಕಡೆ ಎಲ್ಲ ಕೇರಳದಿಂದ. ಹಂಗಾಗಿ ಫ್ಯೂಚರಲ್ಲಿ ಹಲಸಿಗೆ ತುಂಬ ಇಂಪಾರ್ಟೆನ್ಸ್ ಬರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಂಗಾಗಿ ಎಲ್ಲ ರೈತ ಮಿತ್ರರು ಹಲಸು ಬೆಳೆಯೋದಕ್ಕೆ ಯೋಚನೆ ಮಾಡಬೇಕು ಅಂತ ಹೇಳ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಲಸು ಬಂದು ಬಾರ್ಡ್ರಲ್ಲಾದರೂ ಬೆಳಿಬೋದು ತಮ್ಮ ತೋಟದಲ್ಲಿ, ತಮ್ಮ ಹೊಲದಲ್ಲಿ. ಹಲಸು ಏನಂಥ ರಿಕ್ವೈರ್ಮೆಂಟ್ ಏನಿಲ್ಲ ಇದಕ್ಕಂದರೆ, ಒಳ್ಳೆಯ ಮಳೆ, ಒಳ್ಳೆಯ ನೀರಾವರಿ ಬೇಕು, ಒಳ್ಳೆ ಗೊಬ್ಬರಗಳು ಹಾಕಿದರೆ ಸಾಕು. ಒಂದು ಸ್ವಲ್ಪ ಮಿನಿಮಮ್ ಇದರಲ್ಲೇ, ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲೇ ಒಳ್ಳೆ ಬೆಳೆ ಬರುತ್ತೆ. ಬಂದು ಒಳ್ಳೆ ಇನ್ಕಮ್ ಕೊಡುತ್ತೆ ಫಾರ್ಮರ್ಗೆ, ರೈತರಿಗೆ. ಸುಮ್ಮನೆ ಒಂದಂಗೆ ರಫ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಪೂರ್ತಿ ಎಕರೆಗೆಲ್ಲ ಬೆಳೆದ್ರೆ ಏನಾಗ್ಬೋದು ಅಂತ. ಒಂದು ಎಕರೆನಲ್ಲಿ ನಾವು 30-30 ಅಂದರೆ ಪೂರ್ತಿ ಎಕರೆಗೆ ಒಂದು ಹೊಲಕ್ಕೆ ಹಚ್ಚೋ ರೈತರು ಇದ್ದರೆ, ಒಂದು ತೋಟಕ್ಕೆ 30-30 ನೆಟ್ಟರು ಒಂದು 50 ಗಿಡ ನೆಡ್ಬೋದು. 30 ಅಡಿ 30 ಅಡಿ ಹಿಂಗೆ 50 ಗಿಡ ನೆಟ್ಟರೆ 50 ಗಿಡದಲ್ಲಿ ಮಿನಿಮಮ್ ಒಂದು 100 ಕಾಯಿ ಬಿಡುತ್ತೆ ಅಂದ್ಕೊಳ್ಳಿ. ಒಂದು ಗಿಡದಲ್ಲಿ ಒಂದು 5-6 ವರ್ಷ ಆದಮೇಲೆ ಅಂತೂ 100 ಕಾಯಿ ಬಿಟ್ಟೇ ಬಿಡುತ್ತೆ. 100 ಕಾಯಿ, ಒಂದು ಕಾಯಿ ಬರೀ 10 ರೂಪಾಯಿ ಕೊಟ್ಟರು ಒಂದು ಗಿಡದಿಂದ 1,000 ಅಂತೂ ಬರುತ್ತೆ. 1,000 × 50 ಮಿನಿಮಮ್ ಒಂದು 50,000 ಬರುತ್ತೆ ಅಂದ್ಕೊಳ್ಳಿ. ಇದರಲ್ಲಿ ನಾವು ಮಾಡೋದು ಏನೂ ಇರಲ್ಲ. ಹಲಸಲ್ಲಿ ಏನು ಮಾಡ್ತೀವಿ, ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕೇರ್ ತೊಗೊಂಡ್ರೆ ಸಾಕು, ಅದು ತನ್ನಿಟ್ಟು ತಾನೇ ಬೆಳೆಯುತ್ತೆ. ನಾನು ಕಡಿಮೆ ಹೇಳಿದ್ದೀನಿ, ಒಂದು ಕಾಯಿ 10 ರೂಪಾಯಿ ಅಂತಂದು ಮಿನಿಮಮ್. ಅಷ್ಟೊಂದು ಕಡಿಮೆ ಅಂತೂ ಯಾವತ್ತಿಗೂ ಇರಲ್ಲ. 20 ರೂಪಾಯಿ ಹಿಡಿದ್ರೂ 1,00,000 ಅಂತೂ ಬರುತ್ತೆ ಇದರಿಂದ 30-30 ಹಾಕಿದರೆ. ಅದೇ
ಈಗೆಲ್ಲ ಹೈ ಡೆನ್ಸಿಟಿ ಎಲ್ಲ ಕ್ರಾಪಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲೇ ಹೈ ಡೆನ್ಸಿಟಿ ಹೋಗಿ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಇಪ್ಪತ್ತರಂಗೆ ಮಾಡಿದರೆ ಒಂದು ಮಿನಿಮಮ್ 100 ಗಿಡ ಕೊಡುತ್ತೆ ಎಕರೆ. ಅದ್ರ ಪ್ರಕಾರ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಬರುತ್ತೆ ಅಂತ ಇನ್ಕಮ್ಮು. ಇಲ್ಲ, ನಾನು ಆ ಥರ ಎಲ್ಲ ಹೋಲ್ ಇದಕ್ಕೆ ಬೆಳೆಯಲ್ಲ ಅಂದರೆ ಬಾರ್ಡ್ರಲ್ಲಿ ಅಟ್ಲೀಸ್ಟ್ ತೋಟದ ಸುತ್ತ ಬಾರ್ಡ್ರಲ್ಲಿ 10 ಇಲ್ಲ 10 ರಿಂದ 15 ಅಡಿಗೆ ಒಂದೊಂದು ನೆಟ್ಟರು ಒಳ್ಳೆ ಒಳ್ಳೆ ಇನ್ಕಮ್ ಗಳಿಸ್ಬೋದು. ಇದರಿಂದ ತೋಟಕ್ಕೆ, ಈ ಅಡಿಕೆ ತೋಟಕ್ಕೆ, ಬೇರೆ ತೋಟಕ್ಕೆ ಒಳ್ಳೆ ನೆರಳು ಆಗುತ್ತೆ. ಅಂದರೆ ಬಿಸಿಲಿಂದ, ಬಿಸಿ ಗಾಳಿಯಿಂದ, ಗಾಳಿಯಿಂದ ಎಲ್ಲ ಒಳ್ಳೆ ಪ್ರೊಟೆಕ್ಷನ್ನು ಆಗುತ್ತೆ, ಮರನೂ ಇರುತ್ತೆ, ಒಳ್ಳೆ ಇನ್ಕಮ್ಮು ಅದರಿಂದ ತೆಗಿಬೋದು. ನಿಮ್ಮ ರೈತರ ವಿವೇಚನೆಗೆ ಬಿಟ್ಟಿದ್ದು ಅವ್ರು ಯಾವ ಥರ ಬೆಳೀತೀರಾ ಇದನ್ನಂತ. ಈ ಥರ ಒಂದು ಮಾಡ್ಬೋದು. ಇದರಲ್ಲಿ ಬಂದು ತುಂಬ ತಳಿಗಳಿದ್ದಾವೆ, ಎಲ್ರಿಗೂ ಗೊತ್ತಿದೆ. ಹಲಸಲ್ಲಿ ಮೋಸ್ಟ್ಲಿ 1000 ಮೇಲೆ ಇರ್ಬೋದು. ಒಂದು ಇದೇನು ಬೀಜ, ಪ್ರತಿಯೊಂದು ಬೀಜದಿಂದ ನೆಟ್ ಮರನೂ ಒಂದು ತಳಿ ಆಗೋಗುತ್ತೆ. ಅದರಲ್ಲೇ ಒಳ್ಳೆ ಅಂದರೆ ಇಂಪ್ರೂವ್ಡು ಅಂದರೆ ಅದರಲ್ಲಿ ಐಡೆಂಟಿಫೈ ಮಾಡಿದ್ದು ಇದು ಚೆನ್ನಾಗಿರೋ ತಳಿಗಳು ಅಂತ ಇರೋವು ಒಂದು 400 ಈಗೇನೋ ಮಾಡ್ತಾಯಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ. ಅದರಲ್ಲೇ ಚೆನ್ನಾಗಿರೋ ತಳಿಗಳು ಅಂದರೆ ಈಗ ಎಲ್ರಿಗೂ ಗೊತ್ತಿದೆ, IHR ಅವರು ತುಮಕೂರಲ್ಲಿ ಒಂದು 2 ಒಳ್ಳೆ ತಳಿಗಳು ಐಡೆಂಟಿಫೈ ಮಾಡಿದ್ದಾರೆ, ಸಿದ್ದು ಅಂತ, ಶಂಕರಯ್ಯ ಅಂತ. ಮತ್ತು ಅದು ಬಿಟ್ಟು ಇನ್ನೂ ಒಳ್ಳೊಳ್ಳೆ ಕೆಲವೊಂದು ತಳಿಗಳು ಇದೆ. ಲಾಲ್ಬಾಗ್ ಮಧುರ ಅಂತ ಇದೆ, ತೂಪಗಿರಿ ರೆಡ್ ಅಂತ ಇದೆ, ಸಕ್ಕರಾಯಪಟ್ಟಣ ರೆಡ್ ಅಂತ ಇದೆ. ಇವೆಲ್ಲ ಕೆಂಪು ತೊಳೆ ತಳಿಗಳು ಇವೆಲ್ಲ. ಮತ್ತು ಅದು ಬಿಟ್ಟು ಬೇರೆ ಬೇರೆ ದೇಶದ್ದು ಈಗೆಲ್ಲ ಬಂದಿದ್ದಾವೆ. ಅಂದರೆ ಹಲಸು ಬಿಡೋ ಸೀಸನ್ನಲ್ಲಿ ಬಿಟ್ಟು ಅನ್ ಸೀಸನಲ್ಲಿ ಹಣ್ಣು ಕೊಡೋವಂಥ ತಳಿಗಳು ಕೂಡ ಇದ್ದಾವೆ. ವಿಯೆಟ್ನಾಮ್ ಅರ್ಲಿ ಅಂತ, ವಿಯೆಟ್ನಾಮ್ ಒನ್ ಸೀಸನ್ನು, ಸಿಂಗಾಪುರ್ ಅರ್ಲಿ, ಥಿಂಕ್ ಈ ಥರ ತುಂಬ ಇದಾವೆ. ಸಕ್ಕರೆಪಟ್ಟಣ ರೆಡ್ಡು, ರಾಮಚಂದ್ರ ಹಲಸು ತುಂಬ ಇದಾವೆ. ಈ ಥರ ತುಂಬ ವೆರೈಟಿಗಳು ಇದಾವೆ. ಅದು ಬಿಟ್ಟು ತಮಿಳ್ನಾಡಿನ ಸ್ವಲ್ಪ ವೆರೈಟಿ ಇದೆ, ಆಂಧ್ರದ್ದು ವೆರೈಟಿಗಳು ಇದ್ದಾವೆ, ಮತ್ತು ಮಹಾರಾಷ್ಟ್ರದ್ದು ಇದಾವೆ. ಈ ಥರ ತುಂಬ ಇದೆ ಇದರಲ್ಲಿ. ಅದರಲ್ಲೇ ಚೆನ್ನಾಗಿರೋವು ಕಸಿ ಗಿಡಗಳನ್ನ ಹಾಕಬೇಕು. ತಮಗಿಷ್ಟ ಆಗಿದ್ದು ಎಲ್ಲ ಮಿಕ್ಸ್ ಹಾಕಿದ್ರು ನಡೆಯುತ್ತೆ. ಎಲ್ಲ ಒಂದು ಎರಡು ಮತ್ತು ಯಾವ ಕಮರ್ಷಿಯಲ್ಲಾಗಿ ನಿಮಗೆ ಬೇಕೋ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಅಂದರೆ ನೀವು ಯಾವುದು ಮಾರ್ಕೆಟು ಮಾಡೋ ಥರ ಯಾವ್ದು ಚೆನ್ನಾಗಿರುತ್ತೆ ಅನಿಸುತ್ತೋ ಅದನ್ನು ಕಸಿ ಗಿಡಗಳನ್ನ ಹಾಕಿ ಎಲ್ಲರೂ. ಬೀಜದಿಂದ ಹಾಕಿದರೆ ಅದೇ ಥರ ಬರೋದಿಲ್ಲ, ಬೇರೆ ಆಗುತ್ತೆ. ಅದು ಬೀಜದಿಂದ ಹಾಕಿದರೆ ತಾಯಿ ಗುಣ ಬರೋದಿಲ್ಲ ಗಿಡಕ್ಕೆ. ಹಾಗಾಗಿ ಕಸಿ ಗಿಡಗಳನ್ನ ಬೆಳೀರಿ. ಕಸಿ ಗಿಡಗಳು ಸಿಗ್ತವೆ ಈಗ ಎಲ್ಲ ಕಡೆ, ತುಂಬ ಕಡೆ ಸಿಗ್ತಾ ಇದೆ. ಪ್ರೈವೇಟ್ ನರ್ಸರಿಯಲ್ಲಿ ಮತ್ತು ಈವನ್ ಗೌರ್ಮೆಂಟು ಕೋಲಾರ ಹಾರ್ಟಿಕಲ್ಚರ್ ಕಾಲೇಜಲ್ಲಿ ಒಂದು ನರ್ಸರಿ, ಗೌರ್ಮೆಂಟ್ದು ಒಂದು ಇದೇ ಇದೆ, ಒಂದು ಹಲಸು ಒಂದು ಫಾರ್ಮ್ ಥರ ಇದೆ ಅಲ್ಲಿ. ಕೋಲಾರ ತೋಟಗಾರಿಕೆ ಕಾಲೇಜ್ ಹತ್ರ ಹೋದರೆ ಸಿಗುತ್ತೆ. ಈವನ್ GKVKಲ್ಲೂ ಸಿಗುತ್ತೆ, ಬೆಂಗಳೂರು GKVK ಕಾಲೇಜಲ್ಲೂ. ಮತ್ತು IHR ತುಮಕೂರು ಹತ್ರ ಒಂದು ಇದಿದೆ, ಒಂದು ಸಬ್ ರಿಸೋಸಿಯೇಷನ್, ಅಲ್ಲಿ ಸಿಗುತ್ತೆ. ತುಂಬ ಕಡೆ ಸಿಗ್ತಾ ಇದ್ದಾವೆ ಕಸಿ ಗಿಡಗಳು ವಿಚಾರಿಸಿದರೆ. ಪ್ರೈವೇಟ್ ನರ್ಸರಿಯಲ್ಲಂತೂ ತುಂಬ ಇದ್ದಾವೆ, ಪ್ರೈವೇಟ್ ನರ್ಸರಿಗಳು ತುಂಬ ಇದ್ದಾವೆ, ಅದರಲ್ಲಿ ತುಂಬ ಸಿಗ್ತಾ ಇದ್ದಾವೆ. ಅವನ್ನ ತಂದು ಹಾಕಿ ಒಳ್ಳೆ ಬೆಳೆ ಬರುತ್ತೆ. ಕಸಿಯಿಂದ ಹಾಕಿದ್ರೆ ಒಂದು 4-5 ವರ್ಷದಲ್ಲಿ ಮತ್ತು ಚೆನ್ನಾಗಿ ನೋಡಿಕೊಂಡು ಮೂರಲ್ಲೂ ಶುರುವಾಗವು ಅಂಥ ತಳಿಗಳು ಇದ್ದಾವೆ. 3 ವರ್ಷದಿಂದನೇ 4-5 ವರ್ಷಕ್ಕಂತೂ ಬಿಟ್ಟೇ ಬಿಡುತ್ತೆ. ಈ ಥರ ಮಾಡಿದರೆ ಒಳ್ಳೆ ಇನ್ಕಮ್ ಬರುತ್ತೆ ರೈತರಿಗೆ. ಇದನ್ನು ನಮ್ಮ ರೈತರು, ಇದು ತುಂಬ ಇದ್ರ ಬಗ್ಗೆ ಇನ್ನೂ ಯಾರೂ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಅಂದರೆ ತುಂಬ ಹಾಕ್ತಾ ಇಲ್ಲ ಇನ್ನೇನು ಹೋಲು ಏನು ಫೀಲ್ಡ್ಗೆ ಎಲ್ಲ ಹೋಲಕ್ಕೆ ಬಾರ್ಡ್ರಲ್ಲಿ ಸ್ವಲ್ಪ ಹಾಕ್ತಾಯಿದ್ರು. ಆ ಥರ ಬಿಟ್ಟು ಇದನ್ನು ಕಮರ್ಷಿಯಲ್ಲಾಗಿನೂ ಬೆಳೆಯೋಕ್ಕೇನು ಅಷ್ಟೊಂದು ಯಾರೂ ಮನಸ್ಸು ಮಾಡಿಲ್ಲ. ಅಲ್ಲೋ ಇಲ್ಲೋ ಒಬ್ಬರು ಮಾಡ್ತಾ ಇರ್ಬೋದು. ಹಾಗಾಗಿ ಹಾಕಿ ತಾವು ಈ ಥರ ಕಮರ್ಷಿಯಲ್ಲಾಗಿ ಮಾಡಿದರೆ ಅದರಿಂದನೂ ಒಳ್ಳೆ ಇನ್ಕಮ್ ಗಳಿಸ್ಬೋದು. ಪ್ಲಸ್ ಇದು ಬರ ನಿರೋಧಕ ಶಕ್ತಿ ಇರೋದರಿಂದ ಕಡಿಮೆ ಮಳೆ ಇಲ್ಲೂ ಬೆಳಿಬೋದು. ಈಗ ನಾ ಇವೆಲ್ಲ ಫೋಟೋಸು ಏನು ನೋಡಿದ್ರಲ್ಲ ತಾವು, ನನ್ನ ಫೀಲ್ಡಲ್ಲಿ ಹಾಕಿರೋಂಥವು ವಿತ್ ತಳಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತಾವು ನೋಡ್ಬೋದು. ನಾನು ಈ ವರ್ಷ ಪ್ಲಾಂಟ್ ಮಾಡಿದ್ದೀನಿ ಇವೆಲ್ಲ ನಮ್ಮ ಫೀಲ್ಡಲ್ಲಿ, ಬಾರ್ಡ್ರಲ್ಲಿ ಹಾಕಿದ್ದೀನಿ ಒಂದೊಂದು ಒಂದೊಂದು ತಂದು ಬೇರೆ ಬೇರೆ ತಳಿವು, ಇನ್ಕ್ಲೂಡಿಂಗು ಸಿದ್ದು ಹಲಸು, ಸಿದ್ದು ಹಲಸು ಜೊತೆ ಸಕ್ಕರೆಪಟ್ಟಣ ರೆಡ್ಡು, ರಾಮಚಂದ್ರ ಹಲಸು ಎಲ್ಲ ತಂದು ಹಾಕಿದ್ದೀನಿ. ತಾವು ನೋಡ್ಬೋದು ಈ ಫೋಟೋದಲ್ಲೆಲ್ಲ ಇದೆ, ಇವೆಲ್ಲ ಅವೆ. ಹಾಗಾಗಿ ರೈತರು ಈ ಕಡೆ ಈ ಬೆಳೆ ಕಡೆ ಥಿಂಕ್ ಮಾಡೋದು, ಎಸ್ಪೆಷಲಿ ಬಯಲುಸೀಮೆ ರೈತರು
ಬರ ನಿರೋಧಕ ಶಕ್ತಿ ಇರೋದ್ರಿಂದ ಮಿನಿಮಮ್ ಕೇರಲ್ಲಿ ಬೆಳೆಯೋದ್ರಿಂದ ಇದನ್ನು ತಾವು ಥಿಂಕ್ ಮಾಡ್ಬೋದು.